ವಿಷಯಗಳೆಲ್ಲ ನಮ್ಮ ಹೆಣ್ಮಕ್ಳು ಎಲ್ಲ ಹುಡುಗರು ಎಷ್ಟೊಂದು ಜನ ಸೇರಿದ್ರು. ಸಂಜೆ ಟೈಮ್ ಬಂದ್ರೆ ಇಷ್ಟೊಂದು ಜನ ನೋಡ್ತಾ ಇದ್ದೆ, ಇವಾಗ ಮಧ್ಯಾಹ್ನದಲ್ಲೂ ಇಷ್ಟೊಂದು ಜನ ಸೇರಿರೋದು ಖುಷಿನೇ. ಶ್ರೀ ವಿನಾಯಕ ಹಿಂದೂ ಧಾರ್ಮಿಕ ಸೇವಾ ಪ್ರತಿಷ್ಠಾನ ಮತ್ತು ಜೈನ್ ಸೇವಾ ಫೌಂಡೇಶನ್ ಇವರು ಸೇರಿಕೊಂಡು ವೈಭವ ಗಣೇಶ ಕಾರ್ಯಕ್ರಮ ತುಂಬ ವೈಭವವಾಗಿ ನಡೆಸ್ತಾ ಇದ್ದಾರೆ. ಒಳ್ಳೆಯದಾಗಲಿ, ಖುಷಿಯಾಯಿತು. ನಮ್ಮ ಮಾನ್ಸೂನ್ ರಾಗ ಉಮೇಶ್ ಆ್ಯಂಡ್ ಟೀಮ್, ಥ್ಯಾಂಕ್ ಯು. ಮಾನ್ಸೂನ್ ರಾಗ ಸಿನಿಮಾ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಬೇಕಿತ್ತು, ನಮ್ಮ ನಿರ್ಮಾಪಕರು ಇಲ್ಲ. ಒಂದು ಒಳ್ಳೆ ಕಡೆ ಗಣಪತಿ ಪೂಜೆ ಮಾಡಿ ಡೇಟ್ನ ಅನೌನ್ಸ್ ಮಾಡೋಣ ಅಂತ ಹೇಳಿ ಇವತ್ತು ಇಲ್ಲಿಗೆ ಕರೆದ್ರು. ನಾನು ಬಂದೆ, ಬಟ್ ನಿಜವಾಗ್ಲೂ ಈ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಯಿತು. ಥ್ಯಾಂಕ್ ಯು. ಇಲ್ಲಿ ಹೆಣ್ಮಕ್ಳು ತುಂಬ ಜನ ಸೇರಿದ್ದಾರೆ. ಥ್ಯಾಂಕ್ ಯು ಎಲ್ಲ. ಮಾನ್ಸೂನ್ ರಾಗ ಸಿನಿಮಾ ನೋಡಿ, ಸೆಪ್ಟೆಂಬರ್ 14 ತಾರೀಕು. ರಚಿತಾ ನಮ್ಮವ್ರು ಬರಬೇಕಾಗಿತ್ತು, ಅವರು ಹುಷಾರಿಲ್ಲದೆ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಸೊ ಮಾನ್ಸೂನ್ ರಾಗದ ಪ್ರಮೋಷನ್ ಕೆಲಸನ ಇಲ್ಲಿ ಗಣಪತಿ ಪೂಜೆ ಜೊತೆಗೆ ಶುರು ಮಾಡ್ತಾ ಇದ್ದೀವಿ. ಸೆಪ್ಟೆಂಬರ್ ವೈಭವ ಗಣಪತಿ ಪೂಜೆ. ಸೊ ಹಾಗಾಗಿ ಸಿನಿಮಾ ಕೂಡ ಅಷ್ಟೇ ವೈಭವ ಆಗಿದೆ, ಅಷ್ಟೇ ವೈಭವವಾಗಿ ಹಿಟ್ಟಾಗಲಿ ಅಂತೇಳಿ ಎಲ್ಲರೂ ಹರಸಿ. ಇಲ್ಲಿಂದ ಶುರುವಾಗ್ತಾ ಇದೆ. ಸೆಪ್ಟೆಂಬರ್ 16ಕ್ಕೆ ಮಾನ್ಸೂನ್ ರಾಗ ರಿಲೀಸ್. ಒಂದು ಸರಿ ಡೇಟ್ ಪೋಸ್ಟ್ಪೋನ್ ಆಯಿತು ಫಾರ್ ಟೆಕ್ನಿಕಲ್ ರೀಸನ್ಸ್, ಬಟ್ ಸೆಪ್ಟೆಂಬರ್ 16ಕ್ಕೆ ಖಂಡಿತವಾಗ್ಲೂ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. ಎಲ್ಲೋದ್ರೂ ತುಂಬ ಜನ ಕೇಳ್ತಾ ಇದ್ರು ಮಾನ್ಸೂನ್ ರಾಗ ಯಾವಾಗ ರಿಲೀಸ್ ಅಂತ. 16ಕ್ಕೆ ಬರ್ತಾ ಇದ್ದೀವಿ. ಆ್ಯಂಡ್ ಕುಟುಂಬ ಸಮೇತರಾಗಿ ನೋಡುವಂತಹ ಸಿನಿಮಾ. ಇಟ್ಸ್ ಎ ಕಲೆಕ್ಷನ್ ಆಫ್ ಲವ್ ಸ್ಟೋರೀಸ್. ಎಲ್ಲರೂ ಒಂದು ಚೂರು ಮುಜುಗರ ಇಲ್ಲದೆ ಆರಾಮಾಗಿ ಕೂತ್ಕೊಂಡು ನೋಡುವಂತಹ ಫೀಲ್ ಗುಡ್ ಸಿನಿಮಾ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ.